ಒಬ್ಬರು ಸನ್ಯಾಸಿಗಳು ಸದಾ ಸಂಚಾರಿಗಳವರು ಓಡಾಡ್ತಿರ್ತಾ ತಿರುಗ್ತಾ ತಿರುಗ್ತಾ ಒಂದು ಹಳ್ಳಿಗೆ ಬಂದರು. ರಾತ್ರಿ ಬಹಳ ಆಗಿತ್ತು, ಎಲ್ಲಿ ಮಲ್ಕೊಳ್ಳೋದು ಗೊತ್ತಾಗಲಿಲ್ಲ. ಎಲ್ಲ ಮನೆ ಬಾಗಿಲು ಹಾಕ್ಕೊಂಡಿದ್ರು, ಯಾರನ್ನು ಬಡದೆ ಎಬ್ಬಿಸ್ಬೇಕು, ಬಾಗಿಲ ಬಡದೆ ಎಬ್ಬಿಸೋದು ಬೇಡ ಅಂಥೇಳಿ ಒಂದು ಮನೆ ಮುಂದೆ ಕಟ್ಟೆ ಇತ್ತು, ಕಟ್ಟೆ ಮೇಲೆ ಮಲ್ಕೊಂಡ್ರು. ನಿದ್ದೆ ಹತ್ಬಿಡ್ತು. ಬೆಳಿಗ್ಗೆ ಸುಮಾರು 4 ಗಂಟೆ ಹೊತ್ತಿಗೆ ಆ ಮನೆಯಲ್ಲಿ ಏನೋ ಮಾತುಕತೆ ಆದಂಗೆ ಕೇಳಿಸ್ತಾ ಇತ್ತು. ಹಳ್ಳಿ ಮನೆ, ನಿಮ್ಮ ಕಣ್ಣು ಬಂದು ಬರುತ್ತೆ ಚಿತ್ರ. ಒಳಗಡೆ ಯಾರೋ ಮಾತಾಡ್ದಂಗೆ ಕೇಳಿಸ್ತಂತೆ. ಯಾರೋ ಒಂದು ಬಾಗಿಲು ಬಡ್ದಂಗಾಯ್ತು. ಬಾಗಿಲು ಬಡ್ದವರು ಮನೆಯಲ್ಲಿ ಅಜ್ಜಿ ಬಾಗಿಲು ತೆಗೆದ್ರು. ಯಾರೊಬ್ಬರು ಒಳಗೆ ಹೋದ ಕಣ್ಣು ಅಲ್ಲಿ ಮಲ್ಕೊಂಡೆ ನೋಡ್ತಾ ಇದ್ರು ಸನ್ಯಾಸಿಗಳು. ಯಾರೊಬ್ಬರು ಒಳಗೆ ಹೋದರು. ಹೋದ್ಮೇಲೆ ಒಳಗಿನ ಮಾತು ಕೇಳಿಸ್ತಾ ಇತ್ತು. ಅಯ್ಯೋ ಹೌದಾ, ಹಂಗಾಯ್ತು, ಯಾವಾಗಂತೆ ಅಂತ ಯಾರೊಬ್ಬರು ಹಿರಿಯ ವಯಸ್ಸಿನವ್ರು ಕೇಳಿದ್ರಂತೆ. ಈಗ 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 ಒಂದು 10 ನಿಮಿಷ ಆಯಿತು ಅಂದರು. ಹೇಳಿದವ್ರು ಹೋದರು. ಆಗ ಅಜ್ಜಿ ಮೊಮ್ಮಗಳನ್ನು ಎಬ್ಬಿಸ್ತಾಳೆ ಒಳಗಡೆ ಕೇಳಿಸುವಂಥದ್ದು ಇವರಿಗೆ. ಹೇಳು ಪುಟ್ಟ, ಹೇಳಮ್ಮ ಹೋಗಿ ನೋಡ್ಕೊಂಬಾ, ರಾಮಣ್ಣ ಹೋಗ್ಬಿಟ್ರಂತೆ, ರಾಮಣ್ಣ ಹೋಗ್ಬಿಟ್ರಂತೆ, ಅವ್ರು ಸ್ವರ್ಗಕ್ಕೆ ಹೋದ್ರೋ ನರಕಕ್ಕೆ ಹೋದ್ರು ನೋಡ್ಕೊಂಬಮ್ಮ ಅಂತ ಇದ್ರಂತೆ. ಈ ಸನ್ಯಾಸಿಗೆ ಆಶ್ಚರ್ಯ, ಓ ರಾಮಣ್ಣ ಹೋದ್ರು ಅಂದರೆ ಯಾರು ತೀರ್ಕೊಂಡ್ರು ಅಂತಾಯ್ತು, ಅವ್ರು ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರೆ ಹೆಂಗೆ ಗೊತ್ತಾಗತ್ತೆ. ಆ ಹುಡುಗಿ ಅಜ್ಜಿ ಬಾಗ್ಲಾಕೋ ನಾನು ಹೋಗಿ ಬರ್ತೀನಿ ನೋಡ್ಕೊಂಬರ್ತೀನಿ ಅಂತ ಹೇಳಿದ್ದು ಕೇಳಿಸ್ತು. ಒಂದು 1/2 ತಾಸಿಗೆ ಹುಡುಗಿ ವಾಪಸ್ ಬಂದು ಮತ್ತೆ ಬಾಗ್ಲ ತೆಗೀತು. ಸನ್ಯಾಸಿ ನೋಡ್ತಾನೆ ಇದ್ದ ಅದನ್ನು. ಅಜ್ಜಿ ಕೇಳಿದ್ಲು, ಪುಟ್ಟ ರಾಮಣ್ಣ ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರಮ್ಮ ಅಂತ. ಅವರೆಲ್ಲಿ ನರಕಕ್ಕೆ ಹೋಗ್ತಾರಮ್ಮ, ಅಜ್ಜಿ ಸ್ವರ್ಗಕ್ಕೆ ಹೋದರು. ಹೌದಾ, ಗೊತ್ತಿತ್ತು ನನಗೆ ರಾಮಣ್ಣ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಗೊತ್ತಿತ್ತು ಅಂತ ಅಜ್ಜಿ ಅಂದರು. ಸನ್ಯಾಸಿಗೆ ಕುತೂಹಲ ಆತ್ಬಿಡ್ತು, ಈ ಹುಡುಗಿಗೆ ಹೆಂಗೆ ಗೊತ್ತಾಯ್ತು ಅವನು ಸ್ವರ್ಗಕ್ಕೆ ಹೋದ ಅಂತ. ಬೆಳಗಾದ್ಮೇಲೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇವರಿಗೆ. ಆ ಒಳಗೆ ಮನೆ ಒಳಗೆ ಹೋಗಿ ಅಜ್ಜಿ ಕೇಳಿದ್ರಂತೆ, ಅಜ್ಜಿ ನೀವು ಮೊಮ್ಮಕ್ಕಳ ಹತ್ರ ಮಾತಾಡೋದು ಕೇಳಿದೆ ನಾನು, ನಿಮಗೆ ಹೆಂಗೆ ಗೊತ್ತಾಯ್ತು ಸ್ವರ್ಗಕ್ಕೆ ಹೋದ್ರು ರಾಮಣ್ಣ ಅಂತ ಅಂತ. ಆ ಹುಡುಗಿ ಹೇಳ್ದಂತೆ, ಅಯ್ಯೋ ಕತ್ಯ, ಅವ್ರ ಮನೆ ಮುಂದೆ ಜನಸಾಗರ ನೋಡಿ, 100 ಜನ ಬಂದಿದ್ದಾರೆ ಅವ್ರ ಮನೆ ಮುಂದೆ ಅಲ್ವಾ, 100 ಜನ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ರಾಮಣ್ಣ ನರಕಕ್ಕೆ ಹೋಗೋಕ್ಕೆ ಸಾಧ್ಯ ಇದೆಯಾ, ಸ್ವರ್ಗಕ್ಕೆ ಹೋಗಿರ್ತಾನೆ ಅವನು ಅಂತ. ಎಷ್ಟು ಚಂದದ ಮಾತು. ಈ ಮಾತು ಯಾಕೆ ನೆನಪಾಯಿತು ಅಂದರೆ, ನಿನ್ನೆ ಬೆಳಗ್ಗೆ ಸುಮಾರು 11:30 ನಾನು ಕೇಳ್ತಾ ಇದ್ದೇನೆ. ಈಗ ನಾನು ಬರೋವರೆಗೂ ಕೂಡ ನಾನು ಬೆಂಗಳೂರಿಂದ ಮನೆಯಿಂದ ಮೈಸೂರು ರೋಡ್ ಸೇರಬೇಕಾದ್ರೆ 1.5 ತಾಸಾಗಿತ್ತು, ಅಷ್ಟು ಜನ ಸೇರಿಕೊಂಡಿದ್ದಾರೆ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಸಾಕ್ರೆಟಿಸನ್ ಮಾತೇ ಹಾಗೆ ಚುಚ್ಚುತ್ತದೆ ಮನಸ್ಸಿಗೆ, ಚುಚ್ಚಬೇಕು ಹಿರಿಯರ ಮಾತು ಹಂಗೆ ಚುಚ್ಚಬೇಕು ಮನಸ್ಸಿಗೆ. ಮೇಲ್ ದೇಶವರೇ ಮಾತಾಡಿದ್ರೆ ಆಗೋಲ್ಲ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಷರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ ಅಂತ. ನೀವು ಸತ್ತಾಗಿ ಎಷ್ಟು ಜನ ಕಣ್ಣೀರು ಹಾಕ್ತಾ ಇರೋದ್ರ ಮೇಲೆ ನಿಮ್ಮ ಜೀವನ ಯಶಸ್ಸಾಯಿತು ವೈಫಲ್ಯ ಆಯಿತು ಅಂತ. ಸತ್ನ ಒಳ್ಳೇದಾಯ್ತು ಬಿಡ್ರಿ ಅಂದರೆ ಅದು ಫೇಲ್ಯೂರ್ ಅದು. ಆದಷ್ಟು ಎಂದು ಹೇಳೋದಾದರೆ, ಈ ಪುಟ್ಟ ಹುಡುಗ ನಮಗೆಲ್ಲ ತರುಣ, ಎಲ್ಲರ ಕಣ್ಮಣಿಯಾಗಿದ್ದಂಥ ಹುಡುಗ, 46 ವಯಸ್ಸಿಗೆ ಸಾಕು ಅಂತ ಹೊರಟುಬಿಟ್ನಲ್ಲ. ಆ ಮಂದಿ ಹಾಕ್ತಿರುವಂಥ ಕಣ್ಣೀರು ನೋಡಿದಾಗ ಅನ್ನಿಸ್ತು, ಈ ಜೀವ ಯಶಸ್ವಿ ಆಯಿತು ಅಂತ. ಯಶಸ್ವಿ ಆಯಿತು, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋಬೇಕು. ಕೃಷ್ಣೇಗೌಡರು ಹೇಳಿದ ಹಾಗೆ ನಮಗೆಲ್ಲ ಒಂಥರ ಸೂತಕದ ಭಾವನೆ ಇದೆ, ಮನಸ್ಸಲ್ಲೂ ಥರ ಕರಕರ ಇದೆ, ಸಂಕಟ ಆಗುತ್ತೆ. ಎಲ್ಲಿ ನೋಡಿದ್ರು ಅದೇ ಮುಖ ಕಾಣಿಸುತ್ತೆ. ನಾನು ಮೈಸೂರಿಂದ ಬೆಂಗಳೂರಿಂದ ಬರಬೇಕಾದ್ರೆ 100 ಕಡೆ ಅವ್ರ ಪೋಸ್ಟರ್ ನೋಡಿದ್ದೇನೆ, ಹಾರ ಹಾಕಿದ್ದಾರೆ. ಇದು ನೋಡಿದ್ರೆ ಸಾಕು ಸಾರ್ಥಕ ಅನ್ಸಲ್ವ ಬದುಕು. 100 ವರ್ಷ ಬದುಕಿದ್ರು ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. 46 ವರ್ಷ ಬದುಕಿ ಇಡೀ ಜಗತ್ತಿನ ಮನಸ್ಸಲ್ಲಿ ಕೂತ್ಕೊಂಡು ಹೋದ್ನಲ್ಲ ಹುಡುಗ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋಬೇಕು.